Good morning, my dear students. Welcome back to Kannada class. Nanu shikshaka Dyamanna ji. Nannella preetiya vidyarthigalige belagina shubhodaya. Nimagellarigu Kannada taragatige aathmiyavadantaha swagata. Yes. Preetiya vidyarthigale. Vishaya Kannada 5ne taragati padya bhagavanna maadide alva. Padya bhagadalli ಯಾವುದು ಪದ್ಯ? ಪದ್ಯ ಎಂಟು ಮೂಡಲಮನೆ ಅಲ್ವಾ. ಮೂಡಲಮನೆ ಪದ್ಯ ಬರೆದವರು ಚಂದ್ರಶೇಖರ್ ಕಂಬಾರ್. ಇವರ ಒಂದು ಪರಿಚಯ ಆಗಿತ್ತು, ಮತ್ತೆ ಈ ಒಂದು ಪದ್ಯದ ಪೂರ್ವ ಹಿನ್ನೆಲೆಯು ಸಹ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ, ಹಾಗೂ ಪದಗಳ ಅರ್ಥಗಳನ್ನು ಸಹ ತಿಳಿಸಿಕೊಟ್ಟಿದ್ದೆ. ಆಮೇಲೆ ಪದ್ಯವನ್ನ ಹೇಗೆ ರಾಗವಾಗಿ ಹಾಡುವುದು ಎನ್ನುವುದನ್ನು ಸಹ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ಅಲ್ವಾ. ಸೊ ನೀವು ವಿಡಿಯೋನ ನೋಡಿರ್ತೀರ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಪದ್ಯದ ಭಾವಾರ್ಥ ಮತ್ತು ಪದ್ಯದ ಪ್ರಶ್ನೋರ್ಥಗಳನ್ನ ತಿಳಿತಾ ಹೋಗೋಣ. ಹೌದಲ್ವಾ, ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದೆ. ಹೌದಲ್ವಾ, ಹೇಗೆ ಈ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದೆ? ಹಲವಾರು ಧರ್ಮಗಳಿದ್ದಾವೆ, ಹಲವಾರು ಜಾತಿಗಳಿದೆ, ಹಲವಾರು ಸಂಸ್ಕೃತಿಯನ್ನ ಆಚರಣೆಯನ್ನ ಮಾಡ್ತೀವಿ, ಹಲವಾರು ಹಬ್ಬ ಹರಿದಿನಗಳನ್ನ ಆಚರಣೆಯನ್ನ ಮಾಡ್ತೀವಿ. ಆದರೂ ಸಹ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆಯಲ್ಲಿ ನಾವು ಭಾರತದಲ್ಲಿ ಜೀವನವನ್ನ ಮಾಡ್ತಿದ್ದೀವಿ. ಅದೇ ಉದ್ದೇಶದಲ್ಲಿಯೇ ಚಂದ್ರಶೇಖರ್ ಕಂಬಾರ್ ಅವರು ನಮಗೆ ಮೂಡಲ ಮನೆ ಎನ್ನುವಂತಹ ಒಂದು ಪದ್ಯವನ್ನ ಇಟ್ಟಿದ್ದಾರೆ. ಆಲದ ಮರ, ಆಲದ ಮರ ಅಂತ ಅಂದ್ರೆ ಒಂದು ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಹೋಲಿಸಿದ್ದಾರೆ ಚಂದ್ರಶೇಖರ್ ಕಂಬಾರ್. ಊರಿನ ಹೆಬ್ಬಾಗಿಲಿನಲ್ಲಿ ಅಥವಾ ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಆಲದ ಮರದಲ್ಲಿ ಹೇಗೆ ಎಲ್ಲಾ ಜಾತಿಯ ಪಕ್ಷಿಗಳು ಜೀವನವನ್ನ ಮಾಡ್ತವೆ, ಎಲ್ಲಾ ಜನರು ಬಂದು ಆ ಒಂದು ಆಲದ ಮರ ಅಡಿಯಲ್ಲಿ ಹೇಗೆ ನೆರಳನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಒಂದು ಉದಾಹರಣೆಯಾಗಿ ಇಟ್ಕೊಂಡು ನಮ್ಮ ಭಾರತ ದೇಶದ ಚಿತ್ರಣವನ್ನು ನಮಗೆ ಈ ಒಂದು ಪದ್ಯದಲ್ಲಿ ಮೂಡಿಸಿ ಹೇಳ್ತಾ ಹೋಗ್ತಿದ್ದಾರೆ. ಹೋಗೋಣ ಹಾಗಾದ್ರೆ ಪದ್ಯಕ್ಕೆ. ಎಸ್, ಪದ್ಯ ಎಂಟು ಮೂಡಲಮನೆ. ಮೂಡಲ ಮನೆ ರಚನೆ ಚಂದ್ರಶೇಖರ್ ಕಂಬಾರ್. ಶೇಖರ ಕಂಬಾರ್ ಇಂದಿನ ತರಗತಿಯಲ್ಲಿ ನಿಮಗೆ ಪ್ರೀವಿಯಸ್ ನಾಲೆಡ್ಜ್ ಆಗಿ ಪೂರ್ವಜ್ಞಾನವಾಗಿ ನಾನು ನಿಮಗೆ ಒಂದು ಕಥೆಯನ್ನು ಸಹ ಹೇಳಿದೆ, ಹಾಗೂ ನಮ್ಮ ಭಾರತದ ವಿವಿಧ ಜಾತಿಗಳಿಂದ ಕೂಡಿದ್ದು, ಹಲವು ಧರ್ಮಗಳಿಂದ ಕೂಡಿದ್ದು, ಹಲವಾರು ಆಚರಣೆ ಹಬ್ಬ ಹರಿದಿನ ಸಂಸ್ಕೃತಿಯನ್ನ ಅಳವಡಿಸಿಕೊಂಡಿರುವುದರ ಬಗ್ಗೆ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿ ತಿಳಿಸಿದೆ ಅಲ್ವಾ. ಸೊ ನೀವು ವಿಡಿಯೋವನ್ನ ನೋಡಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾವು ವಿವಿಧ ಜಾತಿಗಳಿಂದ ವಿವಿಧ ಮತಗಳಿಂದ ಬಂದಿರಬಹುದು, ಹೌದಲ್ವಾ. ಜಾತಿ ಧರ್ಮ ಎನ್ನುವುದು ನಾವು ಮಾಡ್ಕೊಂಡಿರೋದು, ಇದು ದೇವರ ಸೃಷ್ಟಿ ಅಲ್ಲ, ಇದು ಮನುಷ್ಯನ ಸೃಷ್ಟಿ. ಜಾತಿ ಧರ್ಮ ಎನ್ನುವಂತಹದ್ದು ಮನುಷ್ಯನ ಸೃಷ್ಟಿ, ಇದು ದೇವರ ಸೃಷ್ಟಿ ಅಲ್ಲ. ನಾವು ಯಾವುದಾದ್ರು ಧರ್ಮ, ಏಳು ಧರ್ಮಗಳಿದ್ದಾವಲ್ವಾ, ಹಿಂದೂ ಮುಸಲ್ಮಾನ ಕ್ರೈಸ್ತ ಬೌದ್ಧ ಜೈನ ಸಿಖ್ ಪಾರಸಿ ಎನ್ನುವಂತಹ ಏಳು ಧರ್ಮಗಳಿದ್ದಾವೆ. ಈ ಏಳು ಧರ್ಮಗಳಲ್ಲೂ ಸಹ ವಿವಿಧ ಪಂಗಡಗಳಾಗಿ ಜಾತಿಗಳು ವಿಭಾಗ ಆಗ್ತಾ ಹೋಗ್ತಾವೆ, ಹೌದಲ್ವಾ. ಹಿಂದೂಗಳಲ್ಲಿ ಹಲವಾರು ಜಾತಿಗಳಿದ್ದಾವೆ, ಮುಸಲ್ಮಾನಲ್ಲಿ ಎರಡು ಮೂರು ಬರ್ತವೆ, ಕ್ರಿಶ್ಚಿಯನ್ನಲ್ಲಿ ಎರಡು ಬರ್ತವೆ, ಹೀಗೆ ಜೈನ ಮತ್ತು ಬೌದ್ಧದಲ್ಲಿ ಹೀಗೆ ಪಂಗಡಗಳಾಗ್ತಾ ಹೋಗ್ತವೆ. ಆದರೂ ಸಹ ನೋಡಿ, ಅವರವರ ಧರ್ಮದ ಅವರವರ ಜಾತಿಯ ಆಚರಣೆ ಹಬ್ಬ ಹರಿದಿನಗಳನ್ನು ನಾವು ಆಚರಿಸ್ತಾ ಇದ್ದೀವಿ, ಹೌದಲ್ವಾ. ಇದೇ ಕ್ರಿಶ್ಚಿಯನ್ ಸಮುದಾಯ ಇದೆಯಲ್ಲ, ಅವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ನಾವು ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಗಣೇಶ ಚತುರ್ಥಿ, ಹೀಗೆ ಹಲವಾರು ಹಬ್ಬ ಹರಿದಿನಗಳನ್ನ ಆಚರಿಸ್ತೀವಿ. ಹಾಗೆ ಹಲವಾರು ಸಂಸ್ಕೃತಿಗ ಆಚರಣೆಗಳಿದಾವೆ ಅಲ್ವಾ, ವಿವಿಧ ರೀತಿಯಾದಂತಹ ನಾವು ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯಾದಂತಹ ಬಗೆ ಬಗೆಯಾದಂತಹ ಆಹಾರ ಪದಾರ್ಥಗಳು, ಸಿಹಿ ತಿಂಡಿ ತಿನಿಸುಗಳನ್ನ ನಾವು ಮಾಡ್ತೀವಿ, ಹೌದಲ್ವಾ. ಆಮೇಲೆ ಉಡುಗೆ ತೊಡುಗೆಗಳು ಸಹ ವಿಭಿನ್ನವಾಗಿದೆ. ನಾವು ಕರ್ನಾಟಕದ ಉಡುಗೆ ತೊಡುಗೆ ಶೈಲಿ ವಿಭಿನ್ನ, ವಿನ್ಯಾಸವೇ ಬೇರೆ, ಕೇರಳ ವಿನ್ಯಾಸವೇ ಬೇರೆ, ತಮಿಳುನಾಡಿನ ಉಡುಗೆ ತೊಡುಗೆಗಳ ವಿನ್ಯಾಸವೇ ಬೇರೆ, ಹೌದಲ್ವಾ. ಹೀಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ತಿನಿಸುಗಳು
ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದೇವೆ. ಹಾಗೂ ಬಟ್ಟೆಗಳು ಸಹ ತೊಡುಗೆ ಉಡುಗೆ ತೊಡುಗೆಗಳು ಸಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಆದರೂ ಸಹ ಒಂದೇ ದೇಶದಲ್ಲಿ ಬಾಳಿ ಬದುಕುತ್ತೇವೆ, ಹೌದಲ್ವಾ? ವಿಭಿನ್ನವಾದಂತಹ ಆಚರಣೆ, ವಿಭಿನ್ನವಾದಂತಹ ಆಹಾರ ಪದ್ಧತಿ, ವಿಭಿನ್ನವಾದಂತಹ ಉಡುಗೆ ತೊಡುಗೆಯ ಶೈಲಿ ಪದ್ಧತಿ ಇದ್ದರೂ ಸಹ ನಾವೆಲ್ಲ ಒಂದೇ ದೇಶದಲ್ಲಿ ಬಾಳಿ ಬದುಕ್ತಿದ್ದೀವಿ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲದೆ ಹಬ್ಬ ಹರಿದಿನವನ್ನ ಆಚರಿಸ್ತೇವೆ. ಮೀಲು ಕೀಲುಗಳನ್ನು ನಾವು ಮರೆಯುತ್ತಾ ಭಾರತ ಮಾತೆಯೇ ಎಂಬ ಒಂದೇ ತಾಯಿಯ ಮರದ ವಿಶಾಲ ಬಾಹುಗಳಲ್ಲಿ ಜೀವಿಸಬೇಕಾದ ಸತ್ಯವನ್ನು ಅಗತ್ಯವನ್ನು ಪ್ರಸ್ತುತ ಕವನದಲ್ಲಿ ಕಂಡುಕೊಳ್ಳುತ್ತೇವೆ. ಚಂದ್ರಶೇಖರ ಕಂಬಾರ ಅವರು ಇದನ್ನೇ ಹೇಳಿದ್ದು, ಹೌದಲ್ವಾ? ಭಾರತವೆಂಬ ವಿಶಾಲವಾದಂತಹ ಬಾಹುಗಳಲ್ಲಿ, ಬಾಹು ಅಂತಂದ್ರೆ ತೋಳ್ಬಳಗಳಲ್ಲಿ ಅಂತ ಹೇಳಿ, ಬಲದಲ್ಲಿ ಅಂತ ಹೇಳಿ ಅರ್ಥ ಆಗ್ತಿದೆಯಾ? ಇದಾರೆ ನಮ್ಮ ನಮ್ಮಲ್ಲಿಯೇ ಕಿಚ್ಚನ್ನ ಹುಟ್ಟಿಸುವಂತಹ ಕೋಮುಗಲಭೆಯನ್ನ ಹಬ್ಬಿಸುವಂತಹ ಕೆಲವೊಂದು ಕಿಡಿಗೇಡಿಗಳು ಇದ್ದಾರೆ. ಅದನ್ನೆಲ್ಲ ನಾವೆಲ್ಲ ಏನ್ ಮಾಡ್ತೀವಿ, ಬದಿಗೆ ಒತ್ತಿ ನಾವೆಲ್ಲ ಒಂದೇ ದೇಶದವರು ಎನ್ನುವಂತಹ ಒಂದು ಮನೋಭಾವನೆಯಿಂದ ಜೀವನವನ್ನ ಮಾಡ್ತಿದ್ದೀವಿ, ಅದಲ್ವಾ? ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಅಂತ ಹೇಳಿ ರವೀಂದ್ರನಾಥ್ ಟಾಗೋರ್ ಅವರು ರಾಷ್ಟ್ರಗೀತೆಯನ್ನ ಬರೆದಿದ್ದಾರೆ, ಹೌದಲ್ವಾ? ಆ ರಾಷ್ಟ್ರಗೀತೆಯನ್ನ ಒಮ್ಮೆ ನೀವು ಗೂಗಲ್ ಅಲ್ಲಿ ಹೋಗಿ ಈ ರಾಷ್ಟ್ರಗೀತೆಯ ಅದು ನಿಜ ಕನ್ನಡದಲ್ಲಿ ಅರ್ಥವನ್ನು ನೋಡಿ. ಆ ಅರ್ಥಕ್ಕೆ ವಿಭಿನ್ನವಾದಂತಹ ಅರ್ಥವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದ್ರಾವಿಡ ಉತ್ಕಲ ವಂಗ. ಈ ದ್ರಾವಿಡ ಎನ್ನುವಂತಹದ್ದು ಒಂದು ರಾಜ್ಯ, ಉತ್ಕಲ ಎನ್ನುವಂತಹದ್ದು ಒಂದು ರಾಜ್ಯ, ವಂಗ ಎನ್ನುವಂತಹದ್ದು ರಾಜ್ಯ ಭಾರತದಲ್ಲಿ, ಹೌದಲ್ವಾ? ಹಾಗಾಗಿ ರವೀಂದ್ರನಾಥ ಟಾಗೋರ್ ಅವರು ಗಂಗಾ ಯಮುನಾ ಅಂತ ಇದೆ ನೋಡಿ, ಗಂಗಾ ಯಮುನಾ ತುಂಗಾ ಅಂತೇಳಿ ನದಿಗಳನ್ನು ಸಹ ರಾಷ್ಟ್ರಗೀತೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೌದಲ್ವಾ? ಭಾರತದ ಪ್ರಮುಖವಾದಂತಹ ರಾಜ್ಯಗಳನ್ನ, ಪ್ರಮುಖವಾದಂತಹ ನದಿಗಳನ್ನ ಅದರಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಿದ್ದಾರೆ. ತುಂಬಾ ಅರ್ಥಗರ್ಭಿತವಾದಂತಹ ನಮ್ಮ ರಾಷ್ಟ್ರಗೀತೆ. ಅದಕ್ಕೆ ಹೇಳೋದು, ರಾಷ್ಟ್ರಗೀತೆಗೆ ಏನಕ್ಕೆ ಗೌರವ ಕೊಡಬೇಕು ಅನ್ನುವುದು ಈ ಒಂದು ಉದ್ದೇಶಕ್ಕೋಸ್ಕರನೇ. ನರೇಂದ್ರ ಮೋದಿ ಅವರು ಫಿಲಂ ಸ್ಟಾರ್ಟ್ ಆಗಕ್ಕಿಂತ ಮುಂಚಿತವಾಗಿ ಪ್ರೀವಿಯಸ್ ಆಗಿ ರಾಷ್ಟ್ರಗೀತೆಯನ್ನ ಹಾಕ್ತಾರೆ. ಆ ರಾಷ್ಟ್ರಗೀತೆಯನ್ನ ಹಾಕಿದಾಗ ಎಲ್ಲರೂ ಫಿಲಂ ಟಾಕೀಸ್ ಅಲ್ಲಿ ಕೂತಿರೋರು ಎಲ್ಲರೂ ಸಹ ಎದ್ದು ನಿಂತ್ಕೊಂಡು ಆ ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು. ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವವನ್ನು ಕೊಟ್ಟ ನಂತರ ಫಿಲಂ ಸ್ಟಾರ್ಟ್ ಆಗ ಅಲ್ಲಿವರೆಗೂ ಫಿಲಂ ಸ್ಟಾರ್ಟ್ ಆಗಲ್ಲ. ಒಮ್ಮೆ ನೀವು ಫಿಲಂ ಟಾಕೀಸ್ಗೆ ಹೋಗಿ ಅಬ್ಸರ್ವ್ ಮಾಡಿ ಅದನ್ನು, ಓಕೆನಾ? ಸರಿ, ಬನ್ನಿ, ಹಾಗೆ ಪದ್ಯಕ್ಕೆ ಹೋಗೋಣ ಬನ್ನಿ. ಕವಿ ಪರಿಚಯ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ದೆನ್ ಆಮೇಲೆ ಈ ಪದ್ಯದ ಒಂದು ಪ್ರೀವಿಯಸ್ ನಾಲೆಡ್ಜ್ ಸಹ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ನಿಮ್ಗೆ ಭಾವಿಸ್ತೀನಿ. ನಮ್ಮೂರ ಅಗಸೆಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನತ್ತಿ ಗೂದಲ ಹರವಿ ತಪವ ಮಾಡೋ ನ್ಯಾರ. ನೋಡಿ, ನಮ್ಮೂರ ಅಗಸೆಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನತ್ತಿ ಗೋದಲ ಹರವಿ ತಪವ ಮಾಡೋ ನ್ಯಾರ. ನಮ್ಮೂರ ಅಗಸೆಯಾಗ, ಅಗಸೆಯಾಗ ಅಂತಂದ್ರೆ ಅಗಸಿ ಬಾಗಿಲು, ಊರ ಹೆಬ್ಬಾಗಿಲು ಅಂತ ಹೇಳಿ ಅರ್ಥ ಆಗ್ತಿದೆಯಾ? ನಮ್ಮೂರು ಅಂತಂದ್ರೆ ನಾವು ಇರುವಂತಹ ಒಂದು, ಇಲ್ಲಿ ನಮ್ಮೂರು ಅಂತಂದ್ರೆ ಇಲ್ಲಿ ಏನಕ್ಕೆ ಯಾವ ಒಂದು ಇದಕ್ಕೆ ಹೋಲಿಸಿದ್ದಾರೆ ಅಂತಂದ್ರೆ ನಮ್ಮ ಒಂದು ದೇಶಕ್ಕೆ ಹೋಲಿಸ್ತಾ ಇದ್ದಾರೆ ಅಷ್ಟೇ, ಇಲ್ಲಿ ಬೇರೆ ಯಾವ ಅರ್ಥವೂ ಇಲ್ಲ. ನಮ್ಮೂರು ಅಂತಂದ್ರೆ ನಮ್ಮ ದೇಶ ಅಂತ ಹೇಳಿ ಇಲ್ಲಿ ಚಂದ್ರಶೇಖರ್ ಕಂಬಾರ ಅವರು ಹೋಲಿಸಿದ್ದಾರೆ. ನಮ್ಮೂರ ಅಗಸೆಯಾಗ, ನಮ್ಮೂರು ಅಂತಂದ್ರೆ ನಮ್ಮ ದೇಶ, ಅಗಸೆಯಾಗ ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ, ನಮ್ಮ ಒಂದು ಹಳ್ಳಿಯ ಭಾಗದಲ್ಲಿ ಹೇಗೆ ಒಂದು ದೊಡ್ಡ ಆಲದ ಮರ ಹೇಗೆ ಬೆಳೆದಿರ್ತದೆಯೋ, ಆ ಆಲದ ಮರದಲ್ಲಿ ಕುತ್ಕೊಂಡೆಲ್ಲ ಹಳ್ಳಿ ಕಟ್ಟಿ ಪಂಚಾಯತಿಯನ್ನು ಮಾಡ್ತಾರೆ, ಗೊತ್ತಲ್ವಾ? ಆ ಆಲದ ಮರದ ಕೆಳಗಡೆ ಎಲ್ಲ ಕುತ್ಕೊಂಡು ಪಂಚಾಯತಿಯನ್ನು ಮಾಡ್ತಾರೆ. ಕೆಲವರು ಕೆಲಸ ಇಲ್ದವರೆಲ್ಲ ಪಂಟ್ ಹೊಡಿತಿರ್ತಾರೆ, ಅದ್ರಲ್ಲಿ ಕುತ್ಕೊಂಡು ಏನೇನೋ ಆಟದೆಲ್ಲ ಆಡ್ತಾ ಇರ್ತಾರೆ. ಹಾಗೆ ನಮ್ಮೂರ ಅಗಸೆಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ. ಆ ಹಳ್ಳಿಯಲ್ಲಿ ಒಂದು ಆಲದ ಮರ ಹೇಗೆ ಬೆಳೆದು ಹೆಮ್ಮರವಾಗಿ ಬೆಳೆದು ಅಲ್ಲಿ ಆ ಒಂದು ಇರುವಂತಹ ಮರದ ಸುತ್ತಮುತ್ತ ಇರುವಂತಹ ಪ್ರದೇಶಗಳಿಗೆ ಹೇಗೆ ಗಾಳಿಯನ್ನು ಕೊಡ್ತಾ, ಹೇಗೆ ನೆರಳನ್ನು ಕೊಡ್ತಾ ಇದೆಯೋ, ಹಾಗೆ ನಮ್ಮ ದೇಶ ಹೆಮ್ಮೆಯಾಗಿ ಬೆಳೆದು, ಭಾರತವೆಂಬ ದೇಶ ಹೆಮ್ಮೆಯಾಗಿ ಬೆಳೆದು ಹಲವಾರು ಸಂಸ್ಕೃತಿಯನ್ನು ಒಳಗೊಂಡಿದ್ದು, ಹಲವಾರು ಜಾತಿ ಧರ್ಮ ಮತಗಳನ್ನು ಒಳಗೊಂಡಿದ್ದು, ನಾವೆಲ್ಲ ಒಂದೇ ಎಂಬ ಮನೋಭಾವನೆಯನ್ನು ಒಳಗೊಂಡಿದ್ದು, ಏನು ತುಂಬಾ ಅಭಿವೃದ್ಧಿಯನ್ನ ಹೊಂದಿದ್ದು, ಹಾಗೂ ಸಹೋದರತ್ವ, ಸಹಬಾಳ್ವೆ, ಸಮಾನತೆ ಅಂತ ಎನ್ನುವ ತತ್ವಗಳನ್ನು ಅಳವಡಿಸಿಕೊಂಡು ಜೀವನವನ್ನು ನಾವು ಮಾಡ್ತಿದ್ದೀವಿ. ಅದನ್ನೇ ಇಲ್ಲಿ ಹೇಳ್ತಿರೋದವರು. ನಮ್ಮೂರ ಅಗಸೆಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನತ್ತಿ ಗೂದಲ ಹರವಿ ತಪವ ಮಾಡೋ ನ್ಯಾರ, ಹೌದಲ್ವಾ? ಜಡಿಮುನಿಯ ಜಡಿ ಹಾಂಗ ಬೀಳಲ ರಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟ ಸಾರಿ ಹಾ
ಜಡಿಮುನಿಯ ಜಡಿಹಾಂಗ ಬೀಳಲ. ಜಡಿಮುನಿಯ ಅಂತಂದ್ರೆ ಈ ಋಷಿಮುನಿಗಳೆಲ್ಲ ತಪಸ್ ಮಾಡ್ತಿರ್ತಾರಲ್ವಾ, ಸೊ ಅವರೆಲ್ಲ ಅವರಿಗೆಲ್ಲ ಸೈಡ್ಗೆಲ್ಲ ಈ ಕಡೆಲ್ಲ ಕೂದಲೆಲ್ಲ ಬಂದಿರ್ತದೆ ಉದ್ದುದ್ದ, ಮುನಿಗಳಿಗೆಲ್ಲ ಋಷಿಗಳಿಗೆಲ್ಲ ನೋಡಿರ್ತಾರೆ ಚಿತ್ರಗಳನ್ನೆಲ್ಲ ನೋಡಿರ್ತಾರೆ. ಹಾಗೆ ಆ ಆಲದ ಮರದಲ್ಲಿ ಕೊಂಬೆ ಮರದ ಕೊಂಬೆಗಳೆಲ್ಲ ಜೋತು ಬಿದ್ದಿರ್ತಾವಲ್ವ, ನೀವೆಲ್ಲ ಆಟಾಡಿರ್ತೀರ ಆಲದ ಮರದಲ್ಲೆಲ್ಲ ಕೊಂಬೆಗಳು ಇಟ್ಕೊಂಡು. ನಾನಂತ ಆಟಾಡಿದ್ದೀನಪ್ಪ ಹುಣಸೆ ಮರದ ಕೊಂಬೆಗಳು ಹಿಡ್ಕೊಂಡು ಅಥವಾ ಆಲದ ಮರದ ಕೊಂಬೆಗಳು ಹಿಡ್ಕೊಂಡು ಜೋತಾಡಿ ಆಟಾಡುವಂತಹದ್ದು, ಅದಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ. ರಂಬಿ ಕೊಂಬಿಯ ಮೇಲೆ ಗೂಡು ಕಟ್ಟಿದವರಕ್ಕಿ ಬಲಿತ ಹಕ್ಕಿ, ಗೂಡಿನಾಗ ಮಲಿಗೆ ಅವ ಮರಿ ಹಕ್ಕಿ, ಆಹಾ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಬಳಗ, ಬನ್ನಿರಿ ನೀವು ನಮ್ಮ ಬಳಗ. ನೋಡಿ ಎಷ್ಟು ಚೆನ್ನಾಗಿ ಹೋಲಿಸ್ತಿದ್ದಾರೆ. ರಂಬಿ ಕೊಂಬಿಯ ಮೇಲೆ ಗೂಡು ಕಟ್ಟಿದವರಕ್ಕಿ ಬಲಿತ ಹಕ್ಕಿ. ನೋಡಿ ಆ ಒಂದು ಆಲದ ಮರದಲ್ಲಿ, ಆಲದ ಮರ ಹೇಗೆ ಬೆಳೆದಿದೆ ಅಂತಂದ್ರೆ ವಿಶಾಲವಾಗಿ ಸಮೃದ್ಧಿಯಾಗಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ಊರಿನಲ್ಲಿರುವಂತಹ ಎಲ್ಲಾ ಜನರಿಗೂ ಗಾಳಿ ಬೆಳಕು ನೀರನ್ನ ಕೊಡ್ತಾ ನೆರಳನ್ನ ಕೊಡ್ತಾ ಹೇಗೆ ಇದೆಯೋ ಹಾಗೆ ಭಾರತ ದೇಶವು ಸಹ ಸಮೃದ್ಧಿಯಾಗಿ ಬೆಳೆದು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ, ಸಹೋದರತ್ವ ಸಮಾನತೆ ಸಹಬಾಳ್ವೆ ಎನ್ನುವಂತಹ ತತ್ವಗಳನ್ನು ಅಳವಡಿಸಿಕೊಂಡಿದೆ ಈ ದೇಶದಲ್ಲಿ. ರೆಂಬಿ ಕೊಂಬಿಯ ಮೇಲೆ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ರೆಂಬಿ ಕೊಂಬಿಯ ಅಂತಂದ್ರೆ ಏನು. ರೆಂಬಿ ಕೊಂಬಿ ಅಂತಂದ್ರೆ ಅವು ಒಂದು ಆಲದ ಮರದಲ್ಲಿ ರೆಂಬೆ ಕೊಂಬೆಗಳೆಲ್ಲ ತುಂಬಾ ದೊಡ್ಡದಾಗಿ ಹರಡಿರ್ತಾವಲ್ವಾ, ಚೆನ್ನಾಗಿ ಬಲ್ತಿರ್ತಾವ ಅವೆಲ್ಲ. ಆಲದ ಮರ ಅಂತಂದ್ರೆ ನಿಮ್ಗೆಲ್ಲ ಒಂದು ಕಲ್ಪನೆ ಇದೆ, ಅದು ನೋಡಿರ್ತೀರ ನಿಮ್ಮ ಊರಲ್ಲೆಲ್ಲ ಆಲದ ಮರ ಇರ್ತದೆ ಹೌದಲ್ವಾ, ತುಂಬಾ ಹೆಮ್ಮರವಾಗಿ ಬೆಳೆದಿರ್ತದೆ, ಅದಕ್ಕೆ ಜಡೆಡ್ ತರ ಉದ್ದುದ್ದಕ್ಕೆ ಕೊಂಬೆಗಳೆಲ್ಲ ಬೆಳೆದಿರ್ತವೆ. ಸೊ ಅಲ್ಲಿ ಏನು ಗೂಡು ಕಟ್ಟಿದ್ದಾವ ರೆಕ್ಕಿ ಬಲಿತ ಹಕ್ಕಿ ಅಂತಂದ್ರೆ ಈ ಇತ್ತೀಚೆಗೆ ವಲಸೆ ಬಂದಿರುವಂತಹವರೆಲ್ಲ ಬೇರೆ ದೇಶದಿಂದ ನಮ್ಮ ದೇಶಕ್ಕೆಲ್ಲ ವಲಸೆ ಬಂದಿರ್ತಾರಲ್ವಾ ಭಾರತ ದೇಶಕ್ಕೆ, ಸೊ ಅವರೆಲ್ಲ ಏನ್ ಮಾಡ್ತಾರೆ ಬಂದು ನಮ್ಮ ದೇಶದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಂಡಿರ್ತಾರೆ. ಹಾಗೆ ಹಕ್ಕಿಗಳು ಸಹ ಪ್ರಾಣಿ ಸಾರಿ ಪಕ್ಷಿಗಳು ಸಹ ಪಕ್ಷಿಯ ಸಮುದಾಯ ಪಕ್ಷಿಯ ಜಾತಿ ಎಲ್ಲಾ ರೀತಿಯಾದಂತಹ ಜಾತಿಯ ಪಕ್ಷಿಗಳು ಸಹ ಆ ಒಂದು ಆಲದ ಮರದಲ್ಲಿ ಬಂದು ಗೂಡನ್ನ ಕಟ್ಟಿದಾವೆ ಅಂತ ಹೇಳಿ ಹೇಳ್ತದೆ. ಗೂಡಿನಾಗ ಮಲಗ್ಯವ ಮರಿ ಹಕ್ಕಿ, ಆಹಾ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಒಂದು ಮರದಲ್ಲಿ ಬೇರೆ ಬೇರೆ ಜಾತಿಯ ಪಕ್ಷಿಗಳು ಹೇಗೆ ಬಂದು ಗೂಡನ್ನ ಕಟ್ಟಿ ಜೀವನವನ್ನು ಮಾಡ್ತಿದ್ದವೋ ಹಾಗೆ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಬಂದು ಜೀವನವನ್ನ ಸಾಗಿಸ್ತಿದ್ದಾರೆ, ಜೀವನವನ್ನ ಮಾಡ್ತಿದ್ದಾರೆ, ತಮ್ಮ ಬದುಕನ್ನ ಕಟ್ಕೊಳ್ತಿದ್ದಾರೆ, ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ತಿದ್ದಾರೆ. ಆಹಾ ಬನ್ನಿರಿ ನೀವು ಬಳಗ ಅಂತ ಹೇಳಿ ಹೇಳ್ತೀವಿ. ನೀವು ನಮ್ಮ ಬಳಗ, ನೀವು ನಮ್ಮವರೇ, ನೀವು ಹೊರಗಿನವರಲ್ಲ, ಅದಕ್ಕಾಗಿ ನಾವು ಸಹೋದರತ್ವ ಸಮಾನತೆ ಸಹಬಾಳ್ವೆ ಅಂತ ಜೀವನವನ್ನ ಮಾಡ್ತಿದ್ದೀವಿ. ವಲಸೆ ಅಂದ್ರೆ ವಲಸೆ ಹೋಗುವಂತದ್ದು, ಒಂದು ವಲಸಿಗರು ಅಂತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಜೀವನವನ್ನ ಮಾಡುವಂತ ಅವರನ್ನ ನಾವು ವಲಸಿಗರು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ರೆಂಬಿ ಕೊಂಬಿಯ ಮೇಲೆ ಗೂಡು ಕಟ್ಟಿದವರಕ್ಕಿ ಬಲಿತ ಹಕ್ಕಿ, ಗೂಡಿನಾಗ ಮಲಿಗೆ ಅವ ಮರಿ ಹಕ್ಕಿ, ಆಹಾ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ನೀವ್ಯಾರು ಹೊರಗಿನವರಲ್ಲ, ಬನ್ನಿ ನೀವು ನಮ್ಮವರೇ, ನಮ್ಮ ದೇಶದಲ್ಲಿ ಜಾಗ ಇದೆ, ನಿಮಗೂ ಸ್ಥಾನ ಮಾನ ಕಲ್ಪನೆ ಕಲ್ಪಿಸಿಕೊಟ್ಟಿದ್ದೀವಿ ನಾವು, ನೀವು ಬದುಕನ್ನ ಕಟ್ಕೊಳ್ಳಿ, ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಚಂದ್ರಶೇಖರ್ ಕಂಬಾರ ಅವರು ಇನ್ನೊಂದು ಅರ್ಥದಲ್ಲಿ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆ. ಇನ್ನೊಂದು ಅರ್ಥದ ಹೇಳ್ಬೇಕಂತ ಅಂದ್ರೆ ಹಲವಾರು ಪಕ್ಷಿ ಸಮುದಾಯಗಳಿವೆ, ಹಲವಾರು ಜಾತಿಯ ಪಕ್ಷಿಗಳಿದಾವಲ್ವಾ, ಎಲ್ಲಾ ಪಕ್ಷಿಗಳು ಇಂಥದೇ ಮರದಲ್ಲಿ ಇರ್ಬೇಕಂತ ಏನಿಲ್ಲ, ಅವು ಯಾವ ಮರದಲ್ಲಿ ಬೇಕಾದ್ರೂ ಇರ್ತವೆ. ಆಲ್ಮೋಸ್ಟ್ ಅಂತಂದ್ರೆ ಎಲ್ಲಾ ಪಕ್ಷಿಗಳು ತಮ್ಮ ಗೂಡನ್ನು ಕಟ್ಕೊಳ್ಳೋದು ಆಲದ ಮರದಲ್ಲಿ ಅಥವಾ ಹುಣಸೆ ಮರದಲ್ಲಿ, ಯಾಕೆಂತಂದ್ರೆ ರಂಬೆ ಕೊಂಬೆಗಳು ತುಂಬಾ ಹೆಚ್ಚಾಗಿ ಹರಡಿರ್ತವೆ ಅದಕ್ಕೆ. ಸೊ ಹಾಗಾಗಿ ಆ ಒಂದು ಆಲದ ಮರದಲ್ಲಿ ಅಥವಾ ಹುಣಸೆ ಮರದಲ್ಲಿ ಪಕ್ಷಿಗಳು ಗೂಡನ್ನ ಕಟ್ಕೊಂಡಿರ್ತವೆ. ಅರ್ಥ ಆಗ್ತಿದ್ಯಾ? ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬೇರೆ ಬೇರೆ ದೇಶದಲ್ಲಿರುವಂತಹ ಜನಗಳಿಗೆ ಅಥವಾ ಈಗ ನಿಮಗೆ ಗೊತ್ತಿದೆ ಅಲ್ವಾ, ಈಗ ಕೊರೋನಾಯಿಂದ ಈ COVID-19 ಇಂದ ಬೇರೆ ಬೇರೆ ದೇಶಕ್ಕೆ ಹೋಗಿರುವಂತಹವರೆಲ್ಲ ದುಡಿಮೆಗೆ ಹೊಟ್ಟೆಪಾಡಿಗೆ ಹೋಗಿರೋರೆಲ್ಲ ಮತ್ತೆ ಬಂದು ನಮ್ಮ ನಾಡಿಗೆ ಸೇರ್ಕೊಂಡಿದ್ದಾರೆ ಅಲ್ವಾ, ಈ ನಮ್ಮ ದೇಶದಲ್ಲಿರೋರು ಮತ್ತೆ ಅವರವರ ದೇಶಕ್ಕೆ ಹೋಗಿ ಜೀವನವನ್ನು ಮತ್ತೆ ಮಾಡ್ತಿದ್ದಾರೆ, ಕೋವಿಡ್ ಎಫೆಕ್ಟ್ ಅಲ್ವಾ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು ನೋಡಿ, ಇದು ಪ್ರಸ್ತುತವಾದಂತಹ ಒಂದು ಸನ್ನಿವೇಶಕ್ಕೆ ಹೋಲಿಕೆ ಆಗ್ತಿದೆ. ಇವರು ಚಂದ್ರಶೇಖರ್ ಕಂಬಾರ ಅವರು ಹೇಳಿರೋದು ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬೇರೆ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಜೀವನವನ್ನ ಮಾಡ್ತಿದ್ದಾರೆ ಅಲ್ವಾ. ಬೇರೆ ದೇಶದಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ದೇಶ ತುಂಬಾ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಿ ಮತ್ತೆ ಅಟ್ಮಾಸ್ಫಿಯರ್ ಹವಾಗುಣನು ಸಹ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಹವಾಗುಣವು ಸಹ ನಮ್ಮ ದೇಶದಲ್ಲಿ
ಸಮತೋಲನವಾಗಿ ಇದೆ ಅಂತ ಹೇಳಿ ಬೇರೆ ದೇಶದಲ್ಲೆಲ್ಲ ಏನ್ ಮಾಡ್ತಾರೆ, ಜನರೆಲ್ಲ ವಲಸೆ ಬಂದು ಇಲ್ಲಿ ಜೀವನವನ್ನ ಕಟ್ಟಿ ತಮ್ಮ ಬದುಕನ್ನ ಕಟ್ಕೊಂಡು ತಮ್ಮ ಕನಸುಗಳನ್ನ ಈಡೇರಿಸಿಕೊಂಡು ಒಂದು ಪುಟ್ಟದಾಗಿ ಸಂಸಾರವನ್ನ ಮಾಡ್ತಿದ್ದಾರೆ. ಸೊ ನೀವು ಹೊರಗಿನವರಲ್ಲ, ಬನ್ನಿ ನೀವು ನಮ್ಮವರೇ ಅಂತ ಹೇಳಿ ಹೇಳ್ತಿದ್ದಾರೆ. ನೀವು ನಮ್ಮ ಬಳಗದವರೇ, ಬಳಗ ಅಂತಂದ್ರೆ ಸಮುದಾಯ ಗುಂಪು ಅಂತ ಹೇಳಿ ಅರ್ಥ ಆಗ್ತಿದೆಯಾ. ಹಳೆಯ ಬಾವಿಯ ತಳದ ನೀರಿನ ಹಸಿರು ಚಿಗುರಿತಾವ, ಬೇಲಿಗೆ ಮೊಳಕೆ ಒಡಿತಾವ, ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ಕೂಗುತ್ತಾವ, ಮರದಾಗ ಕರಗ ಕುಣಿತಾವ. ನೋಡಿ, ಹಳೆ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರುತ್ತಾವ. ಹಳೆ ಬಾವಿ ಗೊತ್ತಿರುತ್ತಲ್ಲ, ನೀವು ಪಾಳು ಬಿದ್ದಂತ ಬಾವಿಯಲ್ಲಿ ನೀರಿರಲ್ಲ, ತಳಭಾಗದಲ್ಲಿ ಆ ಬಾವಿಯ ತಳಭಾಗದಲ್ಲಿ ಸ್ವಲ್ಪ ತೇವಾಂಶ ಇರ್ತದೆ. ಬಾವಿಯ ತಳಭಾಗದಲ್ಲಿ ಮಣ್ಣಿನ ಮಣ್ಣಿದ್ದು ಆ ಮಣ್ಣಿನ ಕೆಳಭಾಗದಲ್ಲಿ ಸ್ವಲ್ಪ ತೇವಾಂಶ, ನೀರಿರಲ್ಲ ತೇವಾಂಶ, ಒಂಬಸಿ ಅಂತ ಹೇಳಿ ನಾವು ಕರಿತೀವಿ ಆಡು ಭಾಷೆಯಲ್ಲಿ, ಒಂಬಸಿ ಅಂತ ಹೇಳಿ ಕರಿತೀವಿ, ತೇವಾಂಶ ಇರ್ತದೆ ಹೌದಲ್ವಾ. ಹಳೆಯ ಬಾವಿಯ ತಳದ ನೀರಿನಾಗ, ಆ ಹಳೆಯ ಬಾವಿಯ ತುಂಬಾ ಕೆಳಗಡೆ ಇರುವಂತಹ ನೀರಿನಲ್ಲಿ ಹಸಿರು ಚಿಗುರುತ್ತಾವ. ಈಗ ಕಾಗೆ, ಗುಬ್ಬಿ ಈ ತರ ಕೆಲವೊಂದು ಪಕ್ಷಿಗಳೇನ್ ಮಾಡ್ತವೆ, ತಾವು ತಿನ್ನುವಂತಹ ಆಹಾರಗಳನ್ನ ಬಾಯಲ್ಲಿಡ್ಕೊಂಡು ಸಂಚಾರ ಹಾರ್ತಿರುವಾಗ ಕೆಲವೊಂದು ಕಾಳುಗಳು ಆ ಪಕ್ಷಿಗಳ ಬಾಯಲ್ಲಿರುವಂತಹ ಕಾಳುಗಳು ಏನ್ ಮಾಡ್ತವೆ, ಬೀಳ್ತಾವಂತೆ. ಬಿದ್ದು ಆ ತೇವಾಂಶಕ್ಕೆ ಮೊಳಕೆ ಹಸಿರು ಚಿಗುರ್ತಾವಂತೆ, ಮೊಳಕೆ ಹೊಡಿ ಬೇರಿಗೆ ಹಸಿರು ಚಿಗಿರಿ ಬೇರಿಗೆ ಮೊಳಕೆ ಹೊಡಿತಾವ, ಬೇರಿಗೆ ಮೊಳಕೆ ಹೊಡಿತಾವ, ಬೇರೆ ಬಿಟ್ಕೊಳ್ತಾವಂತೆ. ಹಾಗೆ ಬೇರೆ ದೇಶದಿಂದ ಬಂದಿರುವಂತಹ ಜನರು ವಲಸಿಗರು ಏನ್ ಮಾಡ್ತಾರೆ, ಇಲ್ಲಿ ಬಂದು ತಮ್ಮ ಬದುಕನ್ನು ನಿರೂಪಿಸಿಕೊಂಡು ಕಲ್ಪಿಸಿಕೊಂಡು ಬದುಕನ್ನು ಸಾಗಿಸ್ತಾ ಏನ್ ಮಾಡ್ತಾರೆ ನಮ್ಮ ದೇಶದಲ್ಲಿ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾ ಇರೋದು, ಬೇರೆ ದೇಶದಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ, ಶೋಷಣೆಯನ್ನು ಮಾಡ್ತಿದ್ದಾರೆ, ಇಲ್ಲೇ ಬೇರೆ ಹುಡ್ತಿದ್ದಾರೆ ಎನ್ನುವಂಥದ್ದೊಂದು ಅರ್ಥ ಇದೆ ಇದರಲ್ಲಿ. ನಾವು ಎರಡು ರೀತಿಯಾದಂತಹ ಅರ್ಥವನ್ನ ವಿಭಿನ್ನವಾದಂತಹ ವಿಮರ್ಶೆಯನ್ನು ಮಾಡ್ತಾ ಇಲ್ಲಿ ಈ ಪದ್ಯವನ್ನು ಅರ್ಥೈಸಿಕೊಳ್ತಾ ಹೋಗ್ಬೋದು. ನಾವು ವಿಭಿನ್ನ ರೀತಿಯಾದಂತಹ ವಿಮರ್ಶೆಯಲ್ಲಿ ಇದನ್ನ ನಾವು ಹೇಳ್ಬೋದು, ಮೂಡಲಮನೆ ಅಂತ ಹೇಳಿ ಹೌದಲ್ವಾ. ಈಗ ಹಳೆಯ ಬಾವಿ ತಳದ ನೀರಿನಾಗೆ ಒಂದು ಹಸಿರು ಹೇಗೆ ಚಿಗುರುತ್ತೆ, ಬೇರ್ ಹೇಗೆ ಬಿಡುತ್ತೆ, ಹೇಗೆ ಮೊಳಕೆ ಹೊಡೆಯುತ್ತಲ್ವಾ. ಬೇರ್ ಬಿಡ್ತು ಅಂತ ಅಂದ್ರೆ ಗಿಡ ಚೆನ್ನಾಗಿ ಸಮೃದ್ಧಿಯಾಗಿ ಚಿಗುರ್ತದೆ ಅಲ್ವಾ. ಬೇರೆ ಇಲ್ಲ ಅಂತಂದ್ರೆ ಗಿಡ ಚಿಗಿರ್ಲಿಕ್ಕೆ ಸಾಧ್ಯವಾ, ಇಲ್ಲ ಅಲ್ವಾ. ಹಾಗೆ ಬೇರೆ ದೇಶದಿಂದ ಬಂದಿರುವಂತಹ ವಲಸಿಗರು ಬಂದು ನಮ್ಮ ದೇಶದಲ್ಲಿ ಬೇರೆ ಹುಟ್ಟಿದ್ದಾರೆ, ಬೇರೆ ಇರುವಂತಾರೆ ನೆಲೆಸೋದು, ಇಲ್ಲೇ ನೆಲೆಸಿ ತಮ್ಮ ಸ್ಥಾನಮಾನವನ್ನ ಕಲ್ಪಿಸಿಕೊಳ್ತಾ ಇದ್ದಾರೆ ಹೌದಲ್ವಾ. ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ಕೂಗುತ್ತಾವ, ಮರದಾಗ ಕರಗ ಕುಣಿತಾವ, ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡುತ್ತಾವ ಆಟ, ಮೂಡ್ಯಾವ ತಗಲ ಗೊಂಬಿಯಾಟ. ನೋಡಿ, ಭೂತ ಬೇತಾಳ ಜ್ಯೋತ ಬಾವಲಿ, ಭೂತ ಬೇತಾಳ ಅಂತ ಗೊತ್ತು, ನಾವು ಆಡು ಭಾಷೆಯಲ್ಲಿ ದೆವ್ವ ಅಂತ ಹೇಳಿ ಕರಿತೀವಲ್ವಾ. ಭೂತ ಬೇತಾಳ ದೆವ್ವ ಹಂಗೆಲ್ಲ ಕಟ್ಟಿಸಾಚಿ ಹೀಗೆ ಆಡು ಭಾಷೆ ಹಲವಾರು ಪದಗಳನ್ನು ನಾವು ಕರಿತೀವಿ ಅಲ್ವಾ. ಜ್ಯೋತ ಬಾವಲಿ, ಬಾವಲಿ ಅಂತಂದ್ರೆ ಗೊತ್ತು ಕಪಾಟು, ಇನ್ನೊಂದು ಅರ್ಥದಲ್ಲಿ ನಾವು ಅದನ್ನು ಕಪಾಟು ಅಂತ ಹೇಳಿ ಕರಿತೀವಿ. ಅದಕ್ಕೆ ನೈಟ್ ಮಾತ್ರ ಕಣ್ಣು ಕಾಣೋದು, ಡೇ ಹೊತ್ತದು ಎಲ್ಲೂ ಓಡಾಡಲ್ಲ, ರಾತ್ರಿ ಹೊತ್ತು ಮಾತ್ರ ಹರಡುವಂಥದ್ದು ಜು ಬಾವಲಿ. ಆಯ್ತಾ, ಮ್ಯಾಲ ಕೂಗುತ್ತಾವ, ಮರದಾಗ ಕರಗ ಕುಣಿತಾವ. ಕರಗ ಅಂತ ಅಂತಂದ್ರೆ ಅರ್ಥ ಏನು, ಹಬ್ಬ ಹರಿದಿನಗಳಲ್ಲಿ ಕರಗ ಉತ್ಸವವನ್ನು ಮಾಡ್ತಾರಲ್ವಾ, ತಲೆ ಮೇಲೆ ಒಂದು ಕಳಸವನ್ನು ಹೊತ್ಕೊಂಡು ನೃತ್ಯ ಮಾಡುವಂಥದ್ದು, ಅದು ಒಂದು ನೃತ್ಯವೇ ಕರಗ ನೃತ್ಯ ಅಲ್ವಾ. ಹಾಗೆ ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ಕೂಗುತ್ತಾವ, ಆ ಬಾವಿಯ ಮೇಲ್ಗಡೆ ಕೆಲವೊಂದು ಗಿಡ ಗಂಟೆಗಳೆಲ್ಲ ಬೆಳೆದಿರ್ತಾವಲ್ಲ, ಸೊಪ್ಪು ಸತೆ ಗಿಡ ಗಂಟೆಗಳು. ಸೊ ಆ ಗಿಡ ಗಂಟೆಗಳಲ್ಲಿ ಭೂತ ಬೇತಾಳ ಜ್ಯೋತ ಬಾವಲಿ ಕೂಗ್ತವಂತೆ, ಚೀರ್ತವಂತೆ. ಏನು ಅದು, ಅಲ್ಲಿ ಶೋಷಣೆಯನ್ನು ಹೇಳ್ತಿದ್ದ, ಇನ್ನೊಂದು ಅರ್ಥದಲ್ಲಿ ಅವರು ಶೋಷಣೆಯ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಲ್ವಾ. ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ಕೂಗುತ್ತಾವ, ಇಲ್ಲಿ ಒಳ್ಳೆಯವರಿಗೆ ಸ್ಥಾನಮಾನ ಇದೆ, ಅದ್ರ ಮೇಲ್ಗಡೆ ಭೂತ ಬೇತಾಳ ಜ್ಯೋತ ಬಾವಲಿ ಇದಾವೆ. ಇದು ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ ಶೋಷಣೆಯ ಬಗ್ಗೆ ಹೇಳ್ತಿದ್ದಾರಲ್ವಾ, ಅಧಿಕಾರ ಶಾಹಿಗಳು ಬಂಡವಾಳ ಶಾಹಿಗಳು ನಮ್ಮ ಮೇಲೆ ಶೋಷಣೆಯನ್ನು ಮಾಡ್ತಿದೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಇದು ಅರ್ಥ ಆಗ್ತಿದ್ಯಾ, ಮರದಾಗ ಕರಗ ಕುಣಿಯುತ್ತಾವ, ನಮ್ಮ ಮೇಲೆ ಶೋಷಣೆಯನ್ನು ಮಾಡ್ತಿದೆ, ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ. ಮರದ ಎಲೆ ನೆರಳು ಮನೆಯ ಗೋಡೆ ಮೇಲೆ ಆಡತಾವ ಆಟ ಹೌದಲ್ವಾ. ಮರದ ನೆರಳು, ಆ ಮರದಲ್ಲಿರುವಂತಹ ಎಲೆಯ ಒಂದು ಚಿತ್ರಣ ನೆಲದ ಮೇಲೆ ಬೀಳುತ್ತೆ ನೋಡಿ, ಆ ಎಲೆಯ ಚಿತ್ರಣ ಚಂದ ಕಾಣ್ತಿರ್ತದೆ. ನೆರಳಿನ ಆ ಎಲೆಯ ಸಹ ನೆರಳಿನ ರೂಪದ ಸೂರ್ಯನ ಕಿರಣಗಳು ಬೀಳುವಾಗ ಆ ಎಲೆಗಳು ಏನ್ ಮಾಡ್ತವೆ, ತಡೆ ಹಿಡಿತವಲ್ವಾ ಮರದ ಎಲೆಗಳು. ಸೊ ಆ ಎಲೆಗಳ ಮೇಲೆ ಬಿದ್ದಂತ ಸೂರ್ಯನ ಕಿರಣಗಳ ಚಿತ್ರಣ, ಆ ಎಲೆಯ ಚಿತ್ರಣ ಮನೆಯ ಅಲ್ಲಿ ಹೇಳ್ತಿದ್ದ ನೋಡಿ, ನೆರಳು ಮನೆಯ ಗೋಡೆ ಮೇಲೆ ಆಡತಾವ ಆಟ. ಆ ಚಿತ್ರಣ ನೆರಳು, ಆ ಎಲೆಯ ಚಿತ್ರಣ ಗೋಡೆ ಮೇಲೆ ನೆರಳಿನ ರೂಪದಲ್ಲಿ ಕಾಣ್ತಿದೆ ಹೌದಲ್ವಾ. ಕಾರ್ಬೋಗೆ, ಅದು ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂತಂದ್ರೆ ಕಾರ್ಬೋಗೆ ತರ ಅಂದ್ರೆ ಕಪ್ಪು ನೆರಳಿನ ತರ, ಕಪ್ಪು ನೆರಳಿನ ತರ ಕಾಣ್ತಿದೆ ಅಂತ ಅಂದ್ರೆ
ಹಿಂದೆ ನಮ್ಮ ಹಿಂದೆ ಎಷ್ಟು ಜನ ಆಟ ಆಡ್ತಿದ್ದಾರೆ ಅಥವಾ ಎಷ್ಟು ಸಂಚನ, ಇನ್ನೊಂದು ಅರ್ಥದಲ್ಲಿ ನಾವು ವಿಮರ್ಶೆ ಮಾಡೋದಾದ್ರೆ ಇದನ್ನ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಎಷ್ಟು ಜನ ಆಡ್ತಿದ್ದಾರೆ, ನಮ್ಮ ಗೊತ್ತಿಲ್ಲದಂಗೆ ನಮ್ಮ ದೇಶವನ್ನ ಲೂಟಿಯನ್ನ ಮಾಡ್ತಿದ್ದಾರೆ, ಎಷ್ಟು ಜನ ಲೂಟಿಯನ್ನ ಮಾಡ್ತಾರೆ, ಎಷ್ಟು ಜನ ಕೊಳ್ಳೆಯನ್ನ ಹೊಡಿತಿದ್ದಾರೆ, ಇನ್ನೊಂದು ಅರ್ಥದಲ್ಲಿ ನಾವು ಅದನ್ನ ಹೇಳೋದಾದ್ರೆ ಮೂಡ್ಯಾವ ತೊಗಲ ಗೊಂಬಿಯ ಆಟ. ನಾವೆಲ್ಲ ಮೂಕ ಪ್ರೇಕ್ಷಕರು ಅಲ್ವಾ? ಶೋಷಣೆ ನಡೀತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ನಮ್ಮ ದೇಶದಲ್ಲಿ ಎಲ್ಲವೂ ನಡೀತಾ ಇದೆ. ಆದರೂ ಸಹ ನಾವೆಲ್ಲ ಏನು ಸಹೋದರತ್ವ ಸಹಬಾಳ್ವೆ ಸಮಾನತೆ ಅಂತೇಳಿ ಜೀವನ ಮಾಡ್ತಿದೀವಿ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಶೋಷಣೆ ಮಾಡೋರು ಇದ್ದಾರೆ, ಅಧಿಕಾರ ಶಾಹಿಗಳಿದ್ದಾರೆ, ಬಂಡವಾಳ ಶಾಹಿಗಳಿದ್ದಾರೆ ಅಲ್ವಾ? ಎಲ್ಲವೂ ಇದೆ ಒಂದು ದೇಶದಲ್ಲಿ. ಅದನ್ನೇ ಹೇಳ್ತಾ ಇರೋದು, ಊರ ಹೆಬ್ಬಾಗಿಲು ಅಲ್ಲಿ ಅಂತಂದ್ರೆ ಒಂದು ಊರ ಹೆಬ್ಬಾಗಿಲು ಅಂತಂದ್ರೆ ದೊಡ್ಡ ಆಲದ ಮರ ಅಲ್ವಾ? ಆ ಆಲದ ಮರದಲ್ಲಿ ಎಲ್ಲಾ ರೀತಿಯಾದಂತಹ ಜಾತಿಯ ಪಕ್ಷಿಗಳು ಜೀವನವನ್ನು ಮಾಡ್ತಿದೆ, ತಮ್ಮ ಗೂಡನ್ನ ಕಟ್ಕೊಂಡು ತಮ್ಮ ಬದುಕನ್ನ ಕಟ್ಕೊಂಡು ಜೀವನವನ್ನು ಮಾಡ್ತಿದ್ದಾರೆ. ಅದನ್ನೇ ಇಲ್ಲಿ ಚಂದ್ರಶೇಖರ ಕಂಬಾರ ಅವರು ಈ ಒಂದು ಸಮೃದ್ಧಿಯಾದಂತಹ ಒಂದು ಹೆಮ್ಮರವಾಗಿ ಬೆಳೆದಿರುವಂತಹ ಭಾರತ ದೇಶದಲ್ಲಿ ಹಲವಾರು ಜನ ವಲಸಿಗರು ಬಂದು ತಮ್ಮ ಬದುಕನ್ನ ಕಟ್ಕೊಳ್ತಿದ್ದಾರೆ, ತಮ್ಮ ಜೀವನವನ್ನ ರೂಪಿಸಿಕೊಳ್ತಾ ಇದ್ದಾರೆ. ಇಂತಹ ಒಂದು ನಡುವೆ ಅಧಿಕಾರ ಶಾಹಿಗಳು ಬಂಡವಾಳ ಶಾಹಿಗಳು ತಮ್ಮ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಅಲ್ವಾ? ಕರುಣ ಬಳ್ಳಿಯ ಕಥೆಯ ಹೇಳುತ್ತಾವ ನೋಡಿ ಶಾಂತ ಚಿತ್ತ, ನಾವೂನು ಅದರ ಭಾಗ ಮಾತ್ರ. ಮೂಕ ಪ್ರೇಕ್ಷಕರು ನಾವು. ಕರುಳ ಬಳ್ಳಿಯ ಕಥೆಯೇ ಹೇಳುತ್ತಾವ ನೋಡಿ. ಕರುಳ ಬಳ್ಳಿ ಅಂತ ಇದೊಂದು ಆಡು ಮಾತಿನಲ್ಲಿ ಹೇಳುವಂತಹ ಭಾಷೆ ಕರುಳ ಬಳ್ಳಿ. ನಿಮ್ಗೆಲ್ಲ ಮನೆಯಲ್ಲೇ ಮಾತಾಡ್ತಾ ಇರ್ತಾರಲ್ವಾ, ಅಯ್ಯ ನೋಡಕ್ ಅಪ್ಪನ್ ತರ ಇದ್ದಾನೆ, ಮಗನ್ ತರ ಇದ್ದಾನೆ, ಇವ್ನು ಸೇಮ್ ಅವ್ರ ಅಮ್ಮನ್ ತರನೇ ಆಡ್ತಾನಪ್ಪ, ಇವ್ನು ಸೇಮ್ ಅವ್ರ ಅಪ್ಪಾಜಿ ತರನೇ ಆಡ್ತಾನೆ ಅಂದ್ರೆ ಕರುಳಬಳ್ಳಿ ಅಲ್ವಾ? ಕರುಳಬಳ್ಳಿ ಅಂತಂದ್ರೆ ತಂದೆ ತಾಯಿಯಿಂದ ಜನಿಸಿರುವಂತಹ ಮಕ್ಕಳು ಅಥವಾ ಮುತ್ತಜ್ಜ ಮುತ್ತಜ್ಜನಿಂದ ಬಂದಿರುವಂತಹ ಒಂದು ಹೆರಿಡಿಟಿ ಅಂತ ಹೇಳಿ ಕರಿತೀವಿ ಕರುಳಬಳ್ಳಿ. ಅರ್ಥ ಆಗ್ತಿದ್ಯಾ? ನೋಡ್ರಿ ಶಾಂತ ಚಿತ್ತ, ಶಾಂತ ಚಿತ್ತ ಅಂತಂದ್ರೆ ಶಾಂತಿ, ಚಿತ್ತ ಅಂದ್ರೆ ಮನಸ್ಸು. ಅರ್ಥ ಆಗ್ತಿದ್ಯಾ? ನೋಡ್ರಿ ಶಾಂತ ಚಿತ್ತ, ಶಾಂತಿಯಾಗಿ ಎಲ್ಲವನ್ನು ನಾವು ನೋಡ್ಬೇಕು ಅಲ್ವಾ? ಶಾಂತಿಯಾಗಿ ಎಲ್ಲವನ್ನು ಸಹ ನಾವು ಕೇಳ್ಬೇಕು, ಕೊನೆಗೆಲ್ಲದಕ್ಕೂ ಒಂದು ಉತ್ತರ ಸಿಗ್ತದೆ ಅಲ್ವಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುದಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಲ್ವಾ? ಅಧರ್ಮ ನಡೀತಾ ಇದ್ದಾಗ, ಧರ್ಮದ ಜೊತೆಗೆ ಅಧರ್ಮದ ಯುದ್ಧ ನಡೀತಾ ಇದ್ದಾಗ, ಧರ್ಮ ಗೆಲ್ಲಬೇಕು ಅಂತ ಗೆಲ್ಲುವಂತಹ ಸಂದರ್ಭದಲ್ಲಿ ದೇವರೇ ಪ್ರತ್ಯಕ್ಷ ಆಗಿ ಧರ್ಮವನ್ನ ಗೆಲ್ಲಿಸ್ತಾನಂತೆ ಅಲ್ವಾ? ಈಗ ಅಧರ್ಮ ನಮ್ಮ ದೇಶದಲ್ಲಿ ಅಧರ್ಮ ನಡೀತಾ ಇದೆ, ಹೌದಲ್ವಾ? ನೀವು ಟಿವಿ ಎಲ್ಲ ನ್ಯೂಸ್ ಎಲ್ಲ ನೋಡ್ತೀರ, ಅಲ್ಲಿ ಅತ್ಯಾಚಾರ ನಡೀತು, ಇಲ್ಲಿ ಕೊಲೆ ನಡೀತು, ಅಲ್ಲಿ ಸುಲಿಗೆ ನಡೀತು, ಅಲ್ಲಿ ದರೋಡೆ ನಡೀತು, ಅಲ್ಲಿ ಇನ್ನೊಬ್ಬನೇ ಅವನ ತಲೆ ಹೊಡೆದ, ಹೌದಲ್ವ? ಈ ತರದ್ದು ತುಂಬಾ ನಡೀತಾ ಇದೆ ದೇಶದಲ್ಲಿ. ಅಧರ್ಮಗಳು ನಡೀತಾ ಇದೆ, ಧರ್ಮದ ಚಟುವಟಿಕೆಗಳು ಯಾವುದು ನಡೀತಾ ಇಲ್ಲ ಅಲ್ವಾ? ಧರ್ಮದ ವಿನಾಶದ ಅಂಚಿನಲ್ಲಿದ್ದಾಗ ಧರ್ಮನ ಉಳಿಸೋದಕ್ಕೆ ಪರಮಾತ್ಮನೇ ಪ್ರತ್ಯಕ್ಷವಾಗಿ ಬರ್ತಾನೆ ಅಲ್ವಾ? ಇದು ನಾನು ಹೇಳ್ತಾ ಇರೋದಷ್ಟೇ, ನಾವೂನು ಅದರ ಭಾಗ ಮಾತ್ರ. ನಾವೆಲ್ಲವನ್ನೂ ನೋಡ್ತಾ ಇರಬೇಕಷ್ಟೇ ಮೂಕ ಪ್ರೇಕ್ಷಕರಾಗಿ. ಕೊನೆಗೆ ಕಾಲಾಯ ತಸ್ಮೈ ನಮಃ, ಕಾಲವೇ ಇಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಅಂತ ಹೇಳಿ ಚಂದ್ರಶೇಖರ ಕಂಬಾರ್ ಹೇಳ್ತಾ ಇದ್ದಾರೆ. ನಿಮಗೆ ಪದ್ಯ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇಲ್ಲಿಗೆ ಮೂಡಲಮನೆ ಪದ್ಯ ಮುಕ್ತಾಯ ಆಯಿತು. ಪ್ರಶ್ನೆ ನಾನು ನೋಟ್ಸ್ ಬರೆದು ಹಾಕಲ್ಲ, ಬೋರ್ಡ್ ಮೇಲೆ ಇಲ್ಲೇ ಬರಿತೀನಿ, ಇದನ್ನೇ ನೀವು ಕ್ಯಾಚ್ ಮಾಡಿ ನೋಟ್ಸಲ್ಲಿ ಬರೀಬೇಕು ಆಯ್ತಾ? ಪ್ರಶ್ನೆ ಉತ್ತರಗಳು ಬನ್ನಿ, ಅಭ್ಯಾಸ. ನನ್ನ ಉತ್ತರ ಅಷ್ಟೇ, ಆನ್ಸರ್ಸ್ ಅಷ್ಟೇ ಬರೀತೀನಿ, ಕ್ವಶನ್ಸ್ ಬರೆಯಲ್ಲ. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಕ್ವಶನ್ಸ್ ನಿಮ್ಮ ಬುಕ್ಕಲ್ಲೇ ಇದೆ, ಅದನ್ನ ಒಂದ್ಸಲ ಒಮ್ಮೆ ಓದಿ, ನಾನು ಉತ್ತರ ಮಾತ್ರ ಬೋರ್ಡ್ ಮೇಲೆ ಬರೀತೀನಿ. ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ. ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ. ಎರಡನೇ ಕ್ವಶನ್ ಉತ್ತರ, ನಾನು ಉತ್ತರ ಅಷ್ಟೇ ಬರೀತಾ ಇರೋದು. ಎರಡನೇ ಕ್ವಶನ್, ರೆಂಬಿ ಕೊಂಬಿಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ರಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ. ರಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ. ನೆಕ್ಸ್ಟ್ ಕ್ವೆಶನ್,
ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿಗಳು ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ. ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿಗಳು ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ. ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಮರದಲ್ಲಿ ಭೂತ ಬೇತಾಳ ಜ್ಯೋತ ಭಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ. ಫೋರ್ತ್ ಕ್ವಶನ್ ಬರ್ಕೊಡಿ. ಮರದಲ್ಲಿ ಭೂತ ಬೇತಾಳ ಜ್ಯೋತ ಬಾವಲಿ ಜ್ಯೋತ ಬಾವಲಿಗಳು ಸೇರಿ ಕರಗ ಕುಣಿಯುತ್ತಾವ. ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತದೆ? ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತದೆ. ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತದೆ. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕವಿ ಇಲ್ಲಿ ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ. ಹೌದಲ್ವಾ, ನಾನು ಆವಾಗಲೇ ಹೇಳಿದೆ ನಿಮಗೆ ಕ್ಲಾಸ್ ಮಾಡುವಾಗ. ಕವಿ ಇಲ್ಲಿ ದೇಶವನ್ನು ವಿಶಾಲವಾದಂತಹ ಆಲದ ಮರಕ್ಕೆ ಹೋಲಿಸಿದ್ದಾರೆ. ಓಕೆ, ಮೊದಲು ಫಸ್ಟ್ ಆಫ್ ಆಲ್ ನಿಮ್ಗೆ ನೀವು ಕವಿ ಪರಿಚಯವನ್ನು ಬರೆದು ಕವಿ ಪರಿಚಯದ ಕೆಳಗಡೆ ಪದಗಳ ಅರ್ಥವನ್ನು ಬರೆದು ತದನಂತರದಲ್ಲಿ ಪ್ರಶ್ನೋತ್ತರಗಳನ್ನು ಬರೀರಿ. ಕನ್ಫ್ಯೂಸ್ ಮಾಡ್ಕೊಂಡು ಉಲ್ಟಾ ಪಲ್ಟಾ ಬರಿಬೇಡಿ, ಆಯ್ತಾ? ದೆನ್ ಇಲ್ಲಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ. ಎರಡು ಸ್ಟ್ಯಾಂಜ ಇದೆ, ಆ ಎರಡು ಸ್ಟ್ಯಾಂಜವನ್ನು ಸಹ ನೀವು ಕಂಪ್ಲೀಟ್ ಮಾಡಿ ಬರೆದು ನೋಟ್ಸ್ ಅಲ್ಲಿ ಬರೀಬೇಕು. ಇನ್ನು ಗ್ರಾಮರ್ ಆಗಿದೆ ನಿಮಗೆ, ಹಿಂದಿನ ತರಗತಿಯಲ್ಲಿ ಗ್ರಾಮರ್ ಕ್ಲಾಸ್ ಅಂತಾನೆ ಸಪರೇಟ್ ಆಗಿ ಮಾಡಿದ್ದೆ. ಅವಾಗ ಕಾಲಗಳ ಬಗ್ಗೆ ಮಾಡಿದ್ದೆ ಅಲ್ವಾ, ಭೂತಕಾಲ ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ, ಇದ್ರ ಬಗ್ಗೆ ನಿಮ್ಗೆ ತಿಳಿಸಿಕೊಟ್ಟಿದ್ದೆ. ಒಮ್ಮೆ ನೀವು ಒಂದ್ಸಲ ಆ ವಿಡಿಯೋವನ್ನ ರಿಕಾಲ್ ಮಾಡಿ, ಆ ವಿಡಿಯೋನ ಒಮ್ಮೆ ನೀವು ನೋಡಿ, ಅರ್ಥ ಆಗ್ತಿದ್ಯಾ? ಸರಿ, ಓಕೆ, ಇಲ್ಲಿಗೆ ಪದ್ಯ ಭಾಗ ಸಂಪೂರ್ಣವಾಗಿ ಮುಕ್ತಾಯ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್.